ಮನೆಯಲ್ಲೇ ತಯಾರಿಸಿ ಮ್ಯಾಜಿಕ್ ಪೌಡರ್ ಈ ಪುಡಿಯಿಂದ ನಿಮ್ಮ ಮನೆಯ ಪಾತ್ರೆ ತೊಳೆಯುವ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ ಸ್ಟೀಲ್ ಗ್ಲಾಸ್ ಹಿತ್ತಳೆ ತಾಮ್ರ ಯಾವ ರೀತಿಯ ಪಾತ್ರೆಗಳನ್ನು ಕೂಡ ಇದರಿಂದ ತೊಳಿಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಪಾತ್ರೆ ತೊಳೆಯುವುದು ನಮಗೆಲ್ಲ ದೊಡ್ಡ ಕೆಲಸ ಅದರಲ್ಲೂ ಮನೆಯಲ್ಲಿರುವಂಥ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಂತೂ ಬಹಳ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಇನ್ನು ಜಿಡ್ಡಿರುವ ಪಾತ್ರೆ ಇರಲಿ ಗಾಜಿನ ಪಾತ್ರೆ ಇರಲಿ ಇವನ್ನೆಲ್ಲ ನಿಮಿಷದಲ್ಲಿ ಒಂದು ಪುಡಿಯಿಂದ ಕ್ಲೀನ್ ಮಾಡ್ಕೊಳ್ಬಹುದು ಮಾರುಕಟ್ಟೆಯಲ್ಲಿ ದುಬಾರಿ ಪೌಡರ್ಗಳು ದೊರೆಯುತ್ತೆ ಆದರೆ ಅದಕ್ಕಿಂತನೂ ಚೆನ್ನಾಗಿ ಈ ಪುಡಿ ನಿಮಗೆ ಕೆಲಸ ಮಾಡುತ್ತೆ ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಪುಡಿಯನ್ನು ಬಳಸಿದ ಮೇಲೆ ನೀವು ಮಾರುಕಟ್ಟೆಯಲ್ಲಿ ದೊರೆಯುವಂಥ ದುಬಾರಿ ಸೋಪ್ ಹಾಗೂ ಕ್ಲೀನರ್ಗಳನ್ನು ತರೋದನ್ನೇ ಮರೆತು ಬನ್ನಿ ಹಾಗಾದ್ರೆ ಈ ಪಾತ್ರೆ ತೊಳೆಯುವ ಪುಡಿಯನ್ನ ಮನೆಯಲ್ಲೇ ಹೇಗೆ ತಯಾರಿಸೋದು ಅಂತ ನೋಡ್ಕೊಂಬರೋಣ ಒಂದು ಬೌಲ್ ತಗೊಳ್ಳಿ ಇದಕ್ಕೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ಳಿ ಹಾಗೆ ಇದಕ್ಕೆ ಎರಡು ಚಮಚ ಸೋಪ್ ಪೌಡರ್ ಯಾವ ಸೋಪ್ ಪೌಡರ್ ಆದ್ರೂ ಪರವಾಗಿಲ್ಲ ಬಟ್ಟೆ ಹೋಗಿತಿವಲ್ಲ ಆ ಸೋಪ್ ಪೌಡರ್ನ ಎರಡು ಚಮಚ ಹಾಕೊಳ್ಳಿ ಹಾಗೆ ಒಂದು ಎರಡು ಚಮಚ ಅಡುಗೆ ಉಪ್ಪನ್ನ ಹಾಕೊಳ್ಳಿ ನಂತರ ಎರಡು ಚಮಚ ಅಡುಗೆ ಸೋಡನ ಹಾಕ್ಕೊಳ್ಬೇಕು ಆಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯನ್ಸ್ ಈ ಧೂಪ ಹಾಗೂ ಈ ಬೂದಿ ಇರುತ್ತಲ್ಲ ಅದನ್ನ ಹಾಕೊಳ್ಳಿ ವೇಸ್ಟ್ ಅಂತ ಕಸಕ್ಕೆ ಎಸಿತೀರಲ್ಲ ಅದರ ಬದಲು ಇದಕ್ಕೆ ಹಾಕೊಳ್ಳಿ ಇದರಿಂದ ಒಳ್ಳೆಯ ಶೈನ್ ಬರುತ್ತೆ ಪಾತ್ರೆಗಳಲ್ಲಿ ಈ ಹಿಂದಿನ ಕಾಲದಲ್ಲಿ ನೀವು ನೋಡಿರಬಹುದು ನಮ್ಮ ಹಿರಿಯರೆಲ್ಲ ಈ ಒಲೆಯಲ್ಲಿ ಇರುವಂತಹ ಬೂದಿನ ಉಪಯೋಗಿಸಿಕೊಂಡು ಪಾತ್ರೆಗಳನ್ನ ಬಳಕ್ತಾ ಇದ್ರು ಇದ್ರಿಂದ ಪಾತ್ರೆಗಳಲ್ಲಿ ಒಳ್ಳೆಯ ಶೈನ್ ಇರ್ತಿತ್ತು ಇನ್ನು ಹಳ್ಳಿಗಳಲ್ಲಿ ಇವಾಗ್ಲೂ ಕೂಡ ಬೂದಿಯಿಂದಾನೇ ಪಾತ್ರೆಗಳನ್ನು ಬಳಕ್ತಾರೆ ಸಿಟಿಯಲ್ಲಿ ಈ ಬೂದಿ ಸಿಗೋದಿಲ್ಲ ಅದಕ್ಕೋಸ್ಕರ ನೀವು ಕಸಕ್ಕೆ ಂತಹ ಅಗರಬತ್ತಿ ಅಥವಾ ಧೂಪದ ಬತ್ತಿಯ ಬೂದಿನ ನೀವು ಬಳಸ್ಕೊಳ್ಬೋದು ಇಲ್ಲ ಅಂತಂದ್ರೆ ಈ ರೀತಿ ತೆಂಗಿನಕಾಯಿ ನಾರು ಅಥವಾ ಜುಟ್ಟಿರುತ್ತಲ್ಲ ಅದನ್ನ ಬೇಕಾದರೂ ನೀವು ಬೂದಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು ಇನ್ನು ಕೊನೆಯದಾಗಿ ಇದಕ್ಕೆ ಲೆಮನ್ ಸಾಲ್ಟ್ನ ಹಾಕೊಳ್ತಾ ಇದ್ದೀನಿ ಲೆಮನ್ ಸಾಲ್ಟ್ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಒಂದು ಹತ್ತಿಪ್ಪತ್ತು ರೂಪಾಯಿಗೆಲ್ಲ ದೊರೆಯುತ್ತೆ ಸುಲಭವಾಗಿ ಎಲ್ಲ ಕಡೆನೂ ಇದು ಸಿಗುತ್ತೆ ಅದನ್ನು ಹಾಕೋದ್ರಿಂದ ಪಾತ್ರೆಗಳಲ್ಲಿ ಶೈನ್ ಬರುತ್ತೆ ಹಾಗೆ ಈ ಪೂಜಾ ಸಾಮಗ್ರಿಗಳೆಲ್ಲ ಬೇಗನೆ ಕ್ಲೀನ್ ಆಗುತ್ತೆ ಆದ್ರಿಂದ ನಾವು ಇಲ್ಲಿ ಲೆಮನ್ ಸಾಲ್ಟ್ನ ಉಪಯೋಗಿಸ್ತಾ ಇದ್ದೀವಿ ಲೆಮನ್ ಸಾಲ್ಟ್ ಇಲ್ಲ ಅಂತ ಅಂದರೆ ನೀವು ಪೂಜಾ ಸಾಮಗ್ರಿಗಳನ್ನ ಬೆಳಗೋ ಸಮಯದಲ್ಲಿ ಒಂದು ನಿಂಬೆ ಹಣನ ಕೂಡ ಪರವಾಗಿಲ್ಲ ಇವಾಗ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಇವೆಲ್ಲ ಚೆನ್ನಾಗಿ ಬೆರಿಬೇಕಲ್ಲ ಆದ್ರಿಂದ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸುತ್ತು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಪಾತ್ರೆ ತೊಳೆಯುವ ಪುಡಿ ರೆಡಿ ಆಯಿತು ನೀವು ದುಬಾರಿ ಪೀತಾಂಬರಿ ಪುಡಿನ ಮಾರ್ಕೆಟಿಂದ ತರ್ತಿರಲ್ಲ ಅದೇ ಇದು ಆದರೆ ಅದರಲ್ಲಿರುವಷ್ಟು ಹಾನಿಕಾರಕ ಕೆಮಿಕಲ್ಸ್ಗಳು ಇದರಲ್ಲಿಲ್ಲ ಅಷ್ಟೇ ನೋಡಿ ಇವಾಗ ಈ ದೀಪದ ಕಮ್ಮನ ಈ ಪುಡಿಯಿಂದ ತೊಳೆದು ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬಾ ಜಿಡ್ಡು ಎಣ್ಣೆ ಜಿಡ್ಡು ಇದೆ ಹಾಗೆ ತುಂಬ ದಿನ ಆಗಿದೆ ತೊಳೆದು ಅದರಿಂದ ಇದರಿಂದ ಕ್ಲೀನ್ ಮಾಡ್ಕೊಂಡು ತೋರಿಸ್ತೀನಿ ಸ್ವಲ್ಪನೇ ಉಜ್ಜಿದ್ರೆ ಸಾಕು ನೀವು ಜಾಸ್ತಿ ಉಜ್ಜೋದೇ ಬೇಕಾಗಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ಪೂಜಾ ಸಾಮಗ್ರಿಗಳಲ್ಲಿ ಒಳ್ಳೆಯ ಶೈನ್ ಬರುತ್ತೆ ಹೊಸದರಂತೆ ಕಾಣಿಸುತ್ತೆ ಇನ್ನು ಬರೀ ಪೂಜಾ ಸಾಮಗ್ರಿಗಳಷ್ಟೇ ಅಲ್ಲ ಎಲ್ಲ ರೀತಿಯ ಪಾತ್ರೆಗಳನ್ನು ಇದರಲ್ಲಿ ತೊಳಿಬೋದು ಸಾಮಾನ್ಯವಾಗಿ ನಾವು ದೇವರ ಪೂಜಾ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಹಣ್ಣಂತೆ ಸಬೀನಾ ಅಥವಾ ಪೀತಾಂಬರಿ ಪುಡಿಗಳನ್ನ ಬಳಸ್ತೀವಿ ಅದರ ಬದಲು ಸಿಂಪಲ್ ಆಗಿ ಈ ಪೌಡರ್ನ ಮನೆಯಲ್ಲಿ ಇಟ್ಕೊಂಡ್ಬಿಟ್ರೆ ಈ ರೀತಿ ಯಾವಾಗ ಬೇಕಾದರೂ ಅವಾಗ ಉಪಯೋಗಿಸ್ಕೊಳ್ಬೋದು ನೋಡಿ ಈ ರೀತಿಯ ಬಿಂದಿಗೆನ ಕೂಡ ಅದರಲ್ಲಿ ತೊಳೆದಿದ್ದೀನಿ ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ ನೋಡ್ಬೋದು ನೀವೇ ನೋಡಿ ಈ ಪಾತ್ರೆಗಳನ್ನು ಕೂಡ ನಾನು ಅದರಲ್ಲಿ ತೊಳೆದು ತೋರಿಸ್ತಾ ಇದ್ದೀನಿ ಈ ಪುಡಿನೇ ಬಳಸಿ ತೊಳಿತಾ ಇರೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ನೋಡಿ ಒಂದು ಸ್ವಲ್ಪ ಜಿಡ್ಡಿರೋದಿಲ್ಲ ಹಾಗೆನೆ ತೊಳೆದ ನಂತರ ಪಾತ್ರೆಗಳಲ್ಲಿ ಒಂದು ಒಳ್ಳೆಯ ಶೈನ್ ಬರುತ್ತೆ ಪಾತ್ರೆ ಹೊಸದರಂತೆ ಶೈನ್ ಆಗುತ್ತೆ ಈ ಗಾಜಿನ ಲೋಟಗಳು ಬೌಲ್ಗಳು ಬೇಗನೆ ಕಳೆಗುಂದಿದಂಗೆ ಆಗಿರುತ್ತೆ ಆ ಶೈನ್ ಇರೋದಿಲ್ಲ ಹೊಸದರಂತೆ ಆದರೆ ಇದರಲ್ಲಿ ತೊಳೆಯೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ ಅಂತ ಹೊಸದರ ತರ ಕಾಣಿಸ್ತಾ ಇದೆ ಅದೇ ರೀತಿ ನೀವು ಪ್ಲೇಟ್ ಇರಲಿ ಪ್ಲೇಟ್ಗಳಲ್ಲಿ ಜಾಸ್ತಿ ಎಣ್ಣೆ ಜಿಡ್ಡೆಲ್ಲ ಇರುತ್ತಲ್ಲ ಅದು ಕೂಡ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಈ ಪುಡಿನ ನೀವು ಮನೆಯಲ್ಲಿ ಬಳಸಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ ನೀವು ಕೂಡ ಈ ಪುಡಿಯನ್ನು ತಯಾರಿಸಿ ನೋಡಿ ಹಾಗೆಯೇ ಈ ಪುಡಿಯನ್ನು ತಯಾರಿಸಿದ್ಮೇಲೆ ಒಂದು ಏರ್ ಟೈಟ್ ಹಬ್ಬದಲ್ಲಿ ಹಾಕಿಡಿ ಬಹಳ ದಿನದವರೆಗೆ ಇದು ಬಾಳಿಕೆ ಬರುತ್ತೆ ಬೇಗನೆ ಕೆಡೋದಿಲ್ಲ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು